ಯಲಹಂಕ ಜೆಡಿಎಸ್ ಅಭ್ಯರ್ಥಿ ಎಂ ಮುನೇಗೌಡ ಪಂಚೆ ಧರಿಸಿ ಎತ್ತಿನ ಗಾಡಿಯಲ್ಲಿ ಆಗಮಿಸಿ ನಾಮಪತ್ರ ಸಲ್ಲಿಕೆ. ಮಾಜಿ ಎಂಎಲ್ಸಿ ಇ ಕೃಷ್ಣಪ್ಪ, ಟಿಸಿಐ ಚಂದ್ರಪ್ಪ ಸಾತ್. ವಿಧಾನಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಎಂ ಮುನೇಗೌಡ ಯಲಹಂಕ ಮಿನಿ ವಿಧಾನಸೌಧದಲ್ಲಿ ನಾಮಪತ್ರ ಸಲ್ಲಿಸಿದರು. ತಂದೆ ತಾಯಿ ಹಾಗೂ ಕುಟುಂಬದ ಸದಸ್ಯರ ಜೊತೆಗೆ ಮಾಜಿ ವಿಧಾನ ಪರಿಷತ್ ಸದಸ್ಯ ಇ ಕೃಷ್ಣಪ್ಪ ಹಾಗೂ ಮುಖಂಡ ಟಿಸಿಐ ಚಂದ್ರಪ್ಪರ ಜೊತೆಗೆ ಪಂಚೆ ಧರಿಸಿ ಎತ್ತಿನ ಗಾಡಿಯಲ್ಲಿ ಹಳ್ಳಿ ಸೊಗಡಿನ ರೀತಿ ಬರಿಗಾಲಿನಲ್ಲಿ ಬಂದು ನಾಮಪತ್ರ ಸಲ್ಲಿಸಿದರು. ಇನ್ನು ಯಲಹಂಕ ಕೋಗಿಲು ಕ್ರಾಸ್ನಿಂದ ಮಿನಿ ವಿಧಾನಸೌಧದವರೆಗೂ 30,000 ಹೆಚ್ಚು ಕಾರ್ಯಕರ್ತರೊಂದಿಗೆ ಚಂಡೆ ವಾದ್ಯದ ಸದ್ದಿನಲ್ಲಿ ಆಗಮಿಸಿದ್ದು ಎಲ್ಲರ ಗಮನ ಸೆಳೆಯಿತು. ನಾಮಪತ್ರ ಸಲ್ಲಿಸಿ ಹೊರಗೆ ಬಂದು ತಂದೆ ತಾಯಿ ಹಾಗೂ ಹಿರಿಯರ ಆಶೀರ್ವಾದ ಪಡೆದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅಭ್ಯರ್ಥಿ ಮುನೇಗೌಡ, ಒಂದೊಳ್ಳೆ ಶುಭ ಮುಹೂರ್ತದಲ್ಲಿ ನಾಮಪತ್ರ ಸಲ್ಲಿಸಿದ್ದೇನೆ. ಯಲಹಂಕ ಕ್ಷೇತ್ರದಲ್ಲಿ ಬದಲಾವಣೆಯ ಗಾಳಿ ಬೀಸಿದ್ದು ಈ ಬಾರಿ ನಾನು ಗೆಲ್ಲುವುದು ಸತ್ಯ. ಮುಂದಿನ ತಿಂಗಳು ಭರ್ಜರಿ ಮತಗಳೊಂದಿಗೆ ವಿಜಯ ಪತಾಕೆ ಹಾರಿಸುತ್ತೇನೆ. ಅದಕ್ಕೆ ಇಲ್ಲಿ ಬಂದಿರುವ ನಮ್ಮ ಕಾರ್ಯಕರ್ತರೇ ಸಾಕ್ಷಿ. ಇನ್ನೂ ಕಾರ್ಯಕರ್ತರ ಆಗಮನವಾಗಬೇಕಿತ್ತು, ಆದರೆ ಅವರೆಲ್ಲರೂ ಟ್ರಾಫಿಕ್ನಲ್ಲಿ ಸಿಲುಕಿ ಬೇರೆ ಬೇರೆಯಾಗಿದ್ದಾರೆ. ಜನರ ಆಶೀರ್ವಾದ ಆಗಿದೆ, ಇನ್ನೇನು ಮತದಾನ ಆಗಿ ಫಲಿತಾಂಶ ಬರಬೇಕು ಅಷ್ಟೇ. ಆದರೆ ಫಲಿತಾಂಶ ಏನಾಗಿರುತ್ತೆ ಅನ್ನೋದು ಈಗಲೇ ಗೊತ್ತಿದೆ. ಅದಕ್ಕೆ ಇಂದು ಇಷ್ಟರ ಮಟ್ಟಿಗೆ ಕಾರ್ಯಕರ್ತರು ಬಂದಿದ್ದಾರೆ ಎಂದರು. ಮೋಹನ್, ಸ್ಟಾರ್ ನ್ಯೂಸ್ 1 ಕನ್ನಡ, ನೆಲಮಂಗಲ. ಸಲ್ಲಿಸಿದ್ದೀನಿ. ಇವತ್ತು ಬೆಳಗ್ಗೆ 9 ಗಂಟೆಯಿಂದ ಕೋಗ್ಲು ಸರ್ಕಲ್ನಿಂದ ಸುಮಾರೊಂದು 35,000-45,000 ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಕೃಷ್ಣಣ್ಣ ಆಶೀರ್ವಾದ ಮಾಡಿದ್ದಾರೆ, ಕೃಷ್ಣಪ್ಪ ಅವರು ಆಶೀರ್ವಾದ, ಲೋಕಸಭಾ ಕ್ಷೇತ್ರ ಜನತೆ ನನಗೆ ಆಶೀರ್ವಾದ ಮಾಡಿ ಇವತ್ತು ಈ ಒಳ್ಳೆ ಟೈಮ್ನಲ್ಲಿ ನಾನು ಬಂದು ನಾಮಪತ್ರ ಸಲ್ಲಿಕೆ ಮಾಡಿದ್ದೀನಿ. ಸರ್, ಬರಿಗಾಲಲ್ಲಿ ಅದು ಎತ್ತಿನ ಗಾಡಿ ಒಂದು ವಿಶಿಷ್ಟವಾಗಿತ್ತು, ಏನು ಕೊಡ್ತೀವಿ ಸರ್? ಈಗ ನಾವು ರೈತರ ಮಕ್ಕಳಾಗಿ ಹುಟ್ಟಿದ್ದೀವಿ, ರೈತರ ಮಕ್ಕಳಾಗಿ ಹುಟ್ಟಿ ನಾವು ಅದನ್ನು ನಮ್ಮ ಹೈಕಮಾಂಡ್ ಅವರು ರೈತರ ಪರವಾಗಿ ಕೆಲಸ ಮಾಡೋದ್ರಿಂದ ನಾನು ಎತ್ತಿನ ಗಾಡಿಯಲ್ಲೇ ಬಂದು ನಾಮಿನೇಷನ್ ಸಲ್ಲಿಸ್ಬೇಕು ಅಂತ ಒಂದು ಇದಿತ್ತು, ಹಂಗಾಗಿ ಎತ್ತಿನ ಗಾಡಿಯಲ್ಲಿ ಬಂದು ನಾಮಿನೇಷನ್ ಸಲ್ಲಿಸಿದ್ದೀನಿ ಸರ್. ಈಗ ಜನರ ಬೆಂಬಲ ನೋಡಿದಾಗ ನಿಮಗೆ ನಿರೀಕ್ಷೆ ಇತ್ತಾ ಇದು? ಸರ್, ಈಗ ನಮ್ಮ ವಿಧಾನಸಭಾ ಕ್ಷೇತ್ರ ಜನತೆ ಆಲ್ರೆಡಿ ಚೇಂಜ್ ಬಯಸಿದ್ದಾರೆ. ಅವರು ನಾಡಿ ಮಿಡ್ತ ನಾನು ಆಲ್ರೆಡಿ 8 ದಿವಸಕ್ಕೆ ಹಿಂದೆಯಿಂದ ನಾನು ನೋಡ್ತಾ ಇದ್ದೀನಿ. ಇದಕ್ಕಿಂತ ಇನ್ನೂ ಜಾಸ್ತಿ ಜನ ಬಂದಿದ್ದಾರೆ. ಅವರು ಪೆಟ್ಟಳ್ಳಿಯಲ್ಲಿ ಅಲ್ಲಿ ಇಲ್ಲಿ ಇದ್ದಾರೆ, ಎಲ್ಲ ಕಡೆಯೂ ಅವರು ಸ್ಟ್ರಕ್ ಆಗಿದ್ದಾರೆ. ಫುಲ್ ಜನ ಇಲ್ಲಿ ಬರೋಕ್ಕಾಗಿಲ್ಲ. ಸುಮಾರು ಅವರೆಲ್ಲ ಬಂದಿದ್ರೆ ಒಂದು 60,000 ಜನವರೆಗೂ ರೀಚ್ ಆಗ್ಬೋದು. ಈಗ ಜಲಾಂಗದಲ್ಲಿ ಒಂದು ಗಾಳಿ ಸುದ್ದಿನೋ ಮತ್ತೊಂದು ಏನೋ ಒಂದು ಓಡಾಡ್ತಿದೆ ಸರ್. ಸರ್ ಹೇಳಿದ್ದು ಯಾರಾದರೂ ಆ ಥರ ಹೇಳೋರಿದ್ರೆ ಕರೆಕ್ಟ್ ಆಗಿ ಬಾಯಿ ಕರೆಕ್ಟ್ ಆಗಿ ಇದಿಟ್ಕೊಂಡು ಮಾತಾಡಬೇಕು. ಇಷ್ಟೆಲ್ಲ ಮಾಡೋದಕ್ಕೆ ನಾವು ವಿಡ್ರಾಲ್ ಮಾಡಕ್ಕೆ ಬಂದಿರೋದು. ಆ ಥರ ಯಾರೇ ಬರಲಿ ನನ್ನ ಮುಂದೆ ಆ ಥರ ಏನು ಯಾವುದೇ ಕಾರಣಕ್ಕೂ ವಿಡ್ರಾಲ್ ಮಾಡೋ ಪ್ರಶ್ನೆನೇ ಇಲ್ಲ. ಯಾವುದೇ ಕಾರಣಕ್ಕೂ ಹಂಗಿದ್ದಿದ್ರೆ ನಾನು ಯಲಹಂಕ ವಿಧಾನಸಭಾ ಕ್ಷೇತ್ರ ಬರ್ತಾನೆ ಇರಲಿಲ್ಲ. ಆಯ್ತಾ?
ಈಗ ಇಷ್ಟೆಲ್ಲ ಜನಗಳ ಒಂದು ಈಗ ರ್ಯಾಲಿನ ನೋಡಿದ್ರಿ ನೀವು, ರ್ಯಾಲಿನ ನೋಡಿದ್ಮೇಲೆ ನಿಮಗೆ ಇವಾಗ ಚುನಾವಣೆ ಇನ್ನು 20 ದಿನ ಉಳಿದಿದೆ, ಏನ್ ಅನ್ನಿಸ್ತಾ ಇದೆ ಜವಾಬ್ದಾರಿ? ಸರಿ, ಈಗ ನಾನು ನೈಟ್ ಅಂಡ್ ಡೇ, ನಮ್ಮ ಚಂದ್ರಣ್ಣ ಅವರು ಇದಾರೆ ಅವ್ರೊಂದ್ ಕಡೆ ಮಾಡ್ತಾ ಇರ್ತಾರೆ, ಈ ಕೃಷ್ಣಣ್ಣ ಅವ್ರ ಒಂದ್ ಕಡೆ ಮಾಡ್ತಾ ಇರ್ತಾರೆ, ನಮ್ ಕೃಷ್ಣಪ್ಪ ಅವ್ರ ಒಂದ್ ಕಡೆ ಮಾಡ್ತಾ ಇದಾರೆ, ನಾವೊಂದ್ ಕಡೆ ಮಾಡ್ತೀವಿ, ನಮ್ ಫ್ಯಾಮಿಲಿ ಒಂದ್ ಕಡೆ ಮಾಡ್ತಾ ಇರ್ತಾರೆ. ಸಂಘಟನೆಯಲ್ಲಿ ನೈಟ್ ಅಂಡ್ ಡೇ ಇನ್ ಮುಂದೆ ನಮ್ಗೆ ಇನ್ನು ಜಾಸ್ತಿ ಸಂಘಟನೆ ಇಲ್ಲಿಂದ ಆಚೆಗೆ ಜಾಸ್ತಿ ಆಗುತ್ತೆ. ಸರ್, ನಿನ್ನೆ ಕೂಡ ಮೂರು ಎಫ್ಐಆರ್ ಆಗಿದೆ, ಮೂರು ಜನ ಮೇಲೆ ಯಾರ ಮೇಲೆ? ನಿಮ್ಮ ಬೆಂಬಲಿಗರ ಮೇಲೆ ಆಗಿದೆ ಸರ್, ಮೂರು ಜನ. ಏನು ನನ್ನ ಗಮನಕ್ಕೆ ಬಂದಿಲ್ಲ, ಇವ್ರದ್ದು ಎಫ್ಐಆರ್ ಇಡೀ ಜೀವನನೇ ಎಫ್ಐಆರ್ ಮಾಡೋದು ಆಗೋಗಿದೆ. ಇವರು ಇಡೀ ಜೀವನನೇ, ಇವ್ರು ಇವತ್ತೊಂದು ನೆನ್ನೆದಲ್ಲ, ಇಡೀ ಜೀವನನೇ ಎಫ್ಐಆರ್ ಮಾಡೋದು, ಧಮಕಿ ಹಾಕೋದು, ರೌಡಿಸಮ್ ಮಾಡೋದು. ಅರ್ಥ ಆಯ್ತಾ? ನನ್ನ ಬೆಂಬಲಿಗರ ಮೇಲೆ ಯಾರು ಮಾಡಿದ್ರು ನನ್ಗೆ ಗೊತ್ತಿಲ್ಲ, ನನ್ನ ಗಮನವರೆಗೂ ಬ�ಂದಿಲ್ಲ, ಬಂದ್ರೆ ಅದು ನಾನು ನೋಡ್ತೀನಿ, ವಿಚಾರಿಸ್ತೀನಿ ನಾನು.